ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಈ ವಿಡಿಯೋಲ್ಲಿ ಏನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ, ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಬೃಹತ್ ರೆಕ್ರೂಟ್ಮೆಂಟ್ ನಡೀತಾ ಇದೆ, ಆ ರೆಕ್ರೂಟ್ಮೆಂಟ್ ಬಗ್ಗೆ, ಯಾವ್ಯಾವ ಪೋಸ್ಟ್ಗಳಿಗೆ ಏನೇನು ಕನ್ಫರ್ಮ್ ಆಗಿದೆ ಅನ್ನೋದನ್ನು ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ರಾಜಪತ್ರವನ್ನು ರಿಲೀಸ್ ಆಗಿದೆ. ಆ ನೋಟಿಫಿಕೇಶನ್ ಸದ್ಯದಲ್ಲಿ ನೋಟಿಫಿಕೇಶನ್ ಆಗುತ್ತೆ, ಈಗ ಗೆಜೆಟ್ ಆಗಿದೆ. ಆ ಗೆಜೆಟ್ ಅಲ್ಲಿ ಯಾವ್ಯಾವ ಪೋಸ್ಟ್ ಗಳು ಎಷ್ಟೆಷ್ಟು ಇದಾವೆ, ಯಾರ್ಯಾರಿಗಿದಾವೆ ಅನ್ನೋದನ್ನ ಡಿಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಎಲ್ಲ ವಿಡಿಯೋಸ್ಗಳಿಗೆ ಈ ರೆಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಿರುವ ವಿಡಿಯೋಸ್ಗಳನ್ನ ತಾವು ನೋಡಬೇಕಾದಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ನಾವು ನೋಡಬಹುದು ಸಮಾಜ ಕಲ್ಯಾಣ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್, ಇದೊಂದು ಗೆಜೆಟ್ ಪತ್ರ ಇದೆ ಗವರ್ಮೆಂಟ್ ಆಫ್ ಕರ್ನಾಟಕ, ಡೇಟೆಡ್ 28/12/2022. ಇದು ಇಲ್ಲಿಂದ ನಮಗೆ ಸ್ಟಾರ್ಟ್ ಆಗುತ್ತೆ, ವಿವಿಧ ಪೋಸ್ಟ್ಗಳಿಗೆ ಕನ್ಫರ್ಮ್ ಆಗುತ್ತೆ. ಸ್ನೇಹಿತರೆ, ಇದು ಇವತ್ತು ಅಥವಾ ನಾಳೆ ಎರಡು ದಿನದಲ್ಲಿ ನಾವು ನೋಟಿಫಿಕೇಶನ್ ಸಿಗುತ್ತೆ. ಇದು ರಾಜಪತ್ರ ಇರೋದ್ರಿಂದ ಇಲ್ಲಿ ನೋಡಿ, ಕಮಿಷನರ್ ಪೋಸ್ಟ್ಗಳು ಇದಾವೆ. ಇಲ್ಲಿ ಮೂರು ಬ್ಲಾಕ್ಸ್ ಇದಾವೆ, ಪರ್ಮನೆಂಟ್, ಟೆಂಪ್ರರಿ, ಟೋಟಲ್. ಸೊ ಪರ್ಮನೆಂಟ್ ಪೋಸ್ಟ್ಗಳು ಎಷ್ಟು, ಟೆಂಪ್ರರಿ ಪೋಸ್ಟ್ಗಳು ಎಷ್ಟು, ಕಮಿಷನರ್ ಪರ್ಮನೆಂಟ್ ಪೋಸ್ಟು, ಆಮೇಲೆ ಮೆಥಡ್ ಆಫ್ ರೆಕ್ರೂಟ್ಮೆಂಟ್ ಏನು, ಎನ್ಕಾರ್ಡೆಡ್ ಟು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂದ್ರೆ IAS ಕೇಡರ್ದವರು ಈ ಪೋಸ್ಟ್ಗೆ ಎಲಿಜಿಬಲ್ ಆಗ್ತಾರೆ. ಆಮೇಲೆ ಅಡಿಷನಲ್ ಡೈರೆಕ್ಟರ್ ಟೆಂಪ್ರರಿ ಪೋಸ್ಟ್ ಇವು ಎರಡು, ಅದೇ ರೀತಿ ಜಾಯಿಂಟ್ ಡೈರೆಕ್ಟರು ಮೂರು, ಪರ್ಮನೆಂಟ್ 9, ಟೆಂಪ್ರರಿ. ಇದು ಕೂಡ ಜಾಯಿಂಟ್ ಡೈರೆಕ್ಟರ್ ಬೈ ಪ್ರಮೋಷನ್ ಫ್ರಮ್ ದ ಕೇಡರ್ ಆಫ್ ಡೆಪ್ಯೂಟಿ ಡೈರೆಕ್ಟರ್. ಡೆಪ್ಯೂಟಿ ಡೈರೆಕ್ಟರ್ ಇದ್ದವರು ಅವರು ಪ್ರಮೋಷನ್ ಹೋಗ್ತಾರೆ. ಡೆಪ್ಯೂಟಿ ಡೈರೆಕ್ಟರ್ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 10, ಪರ್ಮನೆಂಟ್ 21, ಟೆಂಪ್ರರಿ ಬೈ ಪ್ರಮೋಷನ್, ಇದು ಕೂಡ ಪ್ರಮೋಷನ್ ಪೋಸ್ಟ್. ಚೀಫ್ ಅಕೌಂಟೆಂಟ್ಸ್ 1 ಪೋಸ್ಟ್ ಬೈ ಡೆಪ್ಯುಟೇಷನ್ ಆಫ್ ಅನ್ ಆಫೀಸರ್ ಇನ್ ದ ಕೇಡರ್ ಆಫ್ ಡೆಪ್ಯೂಟಿ ಕಂಟ್ರೋಲರ್ ಫ್ರಮ್ ದ ಕರ್ನಾಟಕ ಸ್ಟೇಟ್ ಆಡಿಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್, ಆಡಿಟ್ ಡಿಪಾರ್ಟ್ಮೆಂಟ್ ಇಂದ ಡೆಪ್ಯುಟೇಷನ್ ತಗೋಬಹುದು. ಇವರು ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲಾ ಟೆಂಪ್ರರಿ ಪೋಸ್ಟ್ಗಳು 99 ಪೋಸ್ಟ್ಗಳು. ಇಲ್ಲಿ 50% ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಕರ್ನಾಟಕ ರಿಕ್ರೂಟ್ಮೆಂಟ್ ಗ್ಯಾಜೆಟ್ ಪ್ರೊಬೇಷನರ್ಸ್. ಅಂದ್ರೆ ಇದು KS ಈಕ್ವಲೆಂಟ್ ಪೋಸ್ಟ್, ಇದು KS ಪೋಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್. ಆಮೇಲೆ ಅಸಿಸ್ಟೆಂಟ್ ಲಾ ಇದೆ, ಅದು ಕೂಡ 1 ಪೋಸ್ಟ್ ಇದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಸ್ಟಾಟಿಸ್ಟಿಕ್ಸ್ 1 ಪೋಸ್ಟ್ ಇದೆ. ಅಸಿಸ್ಟೆಂಟ್ ಡೈರೆಕ್ಟರ್ Grade 2 99 ಪೋಸ್ಟ್ ಇದಾವೆ. ಅದಕ್ಕೆ ಸಂಬಂಧಪಟ್ಟಿರೋ ಏನು ಮಾಹಿತಿ ಇರುತ್ತೆ ಅಂದ್ರೆ ಇಲ್ಲಿ ಯಾವ ರೀತಿ ಅದನ್ನ ರೆಕ್ರೂಟ್ಮೆಂಟ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ನಾವು ಕೆಲವೊಂದು ಪೋಸ್ಟ್ಗಳನ್ನು ನೋಡಬಹುದು. ಇಲ್ಲಿ ಅನೇಕ ಪೋಸ್ಟ್ಗಳು ಇದಾವೆ. ಅಕೌಂಟ್ಸ್ ಸೂಪರಿಂಟೆಂಡೆಂಟ್ 2, ಪರ್ಮನೆಂಟ್ 32, ಟೆಂಪ್ರರಿ ಬೈ ಡೆಪ್ಯುಟೇಷನ್, ಇದು ಕೂಡ ಡೆಪ್ಯುಟೇಷನ್ ಅಂದ್ರೆ ಆಲ್ರೆಡಿ ಇಲಾಖೆಯಲ್ಲಿ ಇರೋರು ಅಥವಾ ಬೇರೆ ಇಲಾಖೆಯಿಂದ ಈ ಇಲಾಖೆಗೆ ಬರಬಹುದು. ಜೂನಿಯರ್ ಇಂಜಿನಿಯರ್ 1 ಪೋಸ್ಟ್ ಇದೆ. ಆಫೀಸ್ ಸೂಪರಿಂಟೆಂಡೆಂಟ್ 33+185, 228 ಪೋಸ್ಟ್ಗಳು ಇದಾವೆ. ಅಸಿಸ್ಟೆಂಟ್ ಸ್ಟಾಟಿಸ್ಟಿಕಲ್ ಆಫೀಸರ್ 1 ಪೋಸ್ಟ್ ಇದೆ. ಲೈಬ್ರರಿಯನ್ನು 2 ಪೋಸ್ಟ್ ಇದಾವೆ. ಸೀನಿಯರ್ ವಾರ್ಡನ್ ನೋಡಿ, ಸೀನಿಯರ್ ವಾರ್ಡನ್ 16 ಪೋಸ್ಟ್, ಪರ್ಮನೆಂಟ್ 15, ಟೆಂಪ್ರರಿ ಬೈ ಪ್ರಮೋಷನ್. ಈಗ ಆಲ್ರೆಡಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನು ವಾರ್ಡನ್ ಪೋಸ್ಟ್ ವಾರ್ಡನ್ ಇರ್ತಾರಲ್ಲ, ಅವ್ರಿಗೆ ಪ್ರಮೋಷನ್ ಕೊಟ್ಟು ಸೀನಿಯರ್ ವಾರ್ಡನ್ ಅಂತ ಮಾಡ್ತಾರೆ. ಅದೇ ರೀತಿ ಸೀನಿಯರ್ ವಾರ್ಡನ್ ಮೆನ್, ಸೀನಿಯರ್ ವಾರ್ಡನ್ ವುಮನ್ ಅವರು ಕೂಡ ಇದು ಕೂಡ ಪ್ರಮೋಷನ್ ಪೋಸ್ಟ್. FDA ಪೋಸ್ಟ್ಗಳು 115, ಪರ್ಮನೆಂಟ್ 174, ಟೆಂಪ್ರರಿ ಪೋಸ್ಟ್ಗಳು ಇಲ್ಲಿ 289 ಟೋಟಲ್. 50% ಬೈ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್, ಅಂದ್ರೆ ಇದೇನು 289 ಇದಾವಲ್ಲ, 50% ಡೈರೆಕ್ಟ್ ರೆಕ್ರೂಟ್ಮೆಂಟ್ ಮಾಡ್ತಾರೆ, 40% ಬೈ ಪ್ರಮೋಷನ್, ಮತ್ತೆ 40% ಪ್ರಮೋಷನ್ ಮಾಡ್ತಾರೆ. ಅಂದ್ರೆ ಆಲ್ರೆಡಿ ಇಲಾಖೆಯಲ್ಲಿ ಇರೋರಿಗೆ ಪ್ರಮೋಷನ್ ಅನ್ನು ಕೊಡ್ತಾರೆ FDA ಪೋಸ್ಟ್ಗೆ. ಅಕೌಂಟ್ ಕ್ಲರ್ಕ್ಸ್, ರಿಸರ್ಚ್ ಅಸಿಸ್ಟೆಂಟ್, ದೆನ್ ವಾರ್ಡನ್ ಮೆನ್. ಇಲ್ಲಿದೆ ನೋಡಿ ಇಂಪಾರ್ಟೆಂಟ್, ಯಾಕಂದ್ರೆ ವಾರ್ಡನ್ ಮೆನ್ ತುಂಬಾ ಜನ ವಾರ್ಡನ್ ಪೋಸ್ಟ್ಗೆ ವೇಟ್ ಮಾಡ್ತಾ ಇರ್ತಾರೆ. ವಾರ್ಡನ್ ಮೆನ್ 395 ಪೋಸ್ಟ್ಗಳು ಇದಾವೆ, 872 ಟೆಂಪ್ರರಿ ಪೋಸ್ಟ್, ಟೋಟಲ್ 1267 ಪೋಸ್ಟ್ಗಳು. 80% ಬೈ ಡೈರೆಕ್ಟ್ ರೆಕ್ರೂಟ್ಮೆಂಟ್, ಅಂದ್ರೆ 80% ಇಲ್ಲಿ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಆಗುತ್ತೆ. 10% ಬೈ ಪ್ರಮೋಷನ್, 10% ಪ್ರಮೋಷನ್ ಫ್ರಮ್ ದ ಕೇಡರ್ ಆಫ್ ಜೂನಿಯರ್ ವಾರ್ಡನ್. ಅಂದ್ರೆ ಜೂನಿಯರ್ ವಾರ್ಡನ್ ಯಾರು ಇರ್ತಾರೆ ಅವ್ರಿಗೆ 10% ಮಾತ್ರ ರೆಕ್ರೂಟ್ಮೆಂಟ್, ಈ ಪೋಸ್ಟ್ ಅಲ್ಲಿ 10% ರೆಕ್ರೂಟ್ಮೆಂಟ್ ಆಗುತ್ತೆ, 10% ಪ್ರಮೋಷನ್, 80% ರೆಕ್ರೂಟ್ಮೆಂಟ್ ಆಗುತ್ತೆ, 10% ಪ್ರಮೋಷನ್ಸ್, 10% ಜೂನಿಯರ್ ವಾರ್ಡನ್ ಇಂದ ಪ್ರಮೋಷನ್. ಅದೇ ರೀತಿ ವುಮನ್ ಕೂಡ 188+339, 529, ಇಲ್ಲಿ ಕೂಡ 80% ರೆಕ್ರೂಟ್ಮೆಂಟ್ ಆಗುತ್ತೆ. ಸೊ ಇದೊಂದು ಒಳ್ಳೆ ಅವಕಾಶ, ಯಾರ್ಯಾರು ವಾರ್ಡನ್ ಪೋಸ್ಟ್ಗಳಿಗೆ ನಾವು ವೇಟ್ ಮಾಡ್ತಾ ಇದ್ದೀವಿ. ನಾವು ರೆಕ್ರೂಟ್ಮೆಂಟ್ ಮಾಡಬೇಕಾಗಿತ್ತು ಅಂದ್ರೆ ಫಾರ್ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಮಸ್ಟ್ ಪ್ರಾಸೆಸ್ ಅ ಬ್ಯಾಚುಲರ್ ಡಿಗ್ರಿ ವಿತ್ BEd. ನಮಗೆ ಒಂದು ಡಿಗ್ರಿ ಬೇಕು ವಿತ್ BEd ಆಗಿರಬೇಕು. ಡಿಗ್ರಿ ವಿತ್ BEd ಇತ್ತು ಅಂದ್ರೆ ನಾವು ವಾರ್ಡನ್ ಪೋಸ್ಟ್ಗೆ ಎಲಿಜಿಬಲ್ ಆಗ್ತೀವಿ. ಅದೇ ರೀತಿ ಅಕೌಂಟ್ಸ್ ಅಸಿಸ್ಟೆಂಟ್ 7, 10, 17, ಸ್ಟೆನೋಗ್ರಾಫರ್ 9+36, 45, ಸೀನಿಯರ್ ಡಾಟಾ ಎಂಟ್ರಿ 45 ಪೋಸ್ಟ್ಗಳು, ಸೀನಿಯರ್ ಡ್ರೈವರ್ 9 ಪೋಸ್ಟ್ಗಳು, ಆಶ್ರಮ್ ಸ್ಕೂಲ್ ರೆಸಿಡೆನ್ಸಿಯಲ್ ಸ್ಕೂಲ್ ಟೀಚರ್ 147+93, ಟೋಟಲಿ 340 ಬೈ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಕರ್ನಾಟಕ ಸಿವಿಲ್ ಸರ್ವಿಸ್. ಆಮೇಲೆ ಅವರ ಕ್ವಾಲಿಫಿಕೇಶನ್ ಇನ್ ಅಕಾರ್ಡೆನ್ಸ್ ವಿತ್ ಕ್ವಾಲಿಫಿಕೇಶನ್ ಪ್ರಿಸ್ಕ್ರೈಬ್ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್, ಅಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಏನು
ಒನ್ ಟು ಫಿಫ್ತ್ ಟೀಚರ್ ಗೆ ಏನು ಅವ್ರಿಗೆ ಕ್ವಾಲಿಫಿಕೇಶನ್ ಬೇಕಾಗುತ್ತೆ, ಆ ಕ್ವಾಲಿಫಿಕೇಶನ್ ಇದ್ದವ್ರಿಗೆ ಇಲ್ಲಿ ರೆಕ್ರೂಟ್ಮೆಂಟ್ ಆಗುತ್ತೆ. ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ AT 3+395 ಎಸ್ ಡಿ ಎ ಪೋಸ್ಟ್ಗಳಿಗೆ, ಅದೇ ರೀತಿ ಜೂನಿಯರ್ ವಾರ್ಡನ್ ಮೆನ್ 365 ಪ್ರಮೋಷನ್, ಇದು ಕುಕ್ ಇಂದ ಪ್ರಮೋಷನ್ ಕೊಡ್ತಾರೆ. ಇದು ಕೂಡ ಜೂನಿಯರ್ ವಾರ್ಡನ್ ವುಮನ್ 153, ಇದು ಕೂಡ ಕುಕ್ ಇದ್ದವರು ಆಲ್ರೆಡಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕುಕ್ ಯಾರು ಇರ್ತಾರೆ ಅವ್ರಿಗೆ ಪ್ರಮೋಷನ್ ಸಿಗುತ್ತೆ. ವುಮನ್ ವೆಲ್ಫೇರ್ ಆರ್ಗನೈಸರ್ 254 ಪೋಸ್ಟ್ ಪೋಸ್ಟ್ ಶಾಲ್ ಸ್ಟ್ಯಾಂಡ್ ಅಬೋಲಿಶ್ ಆಫ್ಟರ್ ದ ಎಕ್ಸಿಸ್ಟಿಂಗ್ ಇನ್ಕ್ರಿಮೆಂಟ್ ರಿಟೈರ್ಡ್ ಫ್ರಮ್ ದ ಸರ್ವಿಸ್ ಆರ್ ಇನ್ ಕೇಸ್ ಆಫ್ ವಾಟ್ ಎವರ್ ರೀಸನ್. ಆಮೇಲೆ ಡೇಟಾ ಎಂಟ್ರಿ ಅಸಿಸ್ಟೆಂಟ್, ಡೇಟಾನ ಎಂಟ್ರಿ ಮಾಡಕ್ಕೆ ಅಸಿಸ್ಟೆಂಟ್ಸ್ 13+168 180, ಡ್ರೈವರ್ 27+7 34, ದೆನ್ ಸೀನಿಯರ್ ಆಫೀಸರ್ 9+4 13, ಕುಕ್ 1000 ಕುಕ್ 2630, ಟೆಂಪರರಿ ಟೋಟಲ್ 3630. ಇದು ಕುಕ್ ಪೋಸ್ಟ್ಗೆ ಪ್ರಯತ್ನ ಪಡೋರು ಕೂಡ ಇದೊಂದು ಒಳ್ಳೆ ಅವಕಾಶ ಅಂತ ನಾವು ಹೇಳ್ಬೋದು. 3630 ಪೋಸ್ಟ್ ಗಳಿದಾವೆ. ಕಿಚನ್ ಅಸಿಸ್ಟೆಂಟ್ 23, ಆಫೀಸ್ ಅಟೆಂಡರ್ 324, ವಾಚ್ಮನ್ 1761, ಡೈರೆಕ್ಟರ್ SCSPR TCF ಮೇನ್ ಸೆಲ್ ಬ್ಯಾಂಗ್ಳೂರ್ 1. ಸೊ ಈ ರೀತಿ ಅನೇಕ ಪೋಸ್ಟ್ ಗಳಿಗಿದಾವೆ. ಇನ್ನು ಪ್ರಾಜೆಕ್ಟ್ ಮ್ಯಾನೇಜರ್ 2, ಅಸಿಸ್ಟೆಂಟ್ ಪ್ರಾಜೆಕ್ಟ್ ಮ್ಯಾನೇಜರ್ 4, ಡೇಟಾ ಕಲೆಕ್ಟಿಂಗ್ 8, ಆಫೀಸ್ ಅಸಿಸ್ಟೆಂಟ್ 8, SWD ರಾಯಚೂರು, ಟೋಟಲಿ 23 ಪೋಸ್ಟ್ ಗಳು. ಇಲ್ಲಿ ನಾವು ಈ ರೆಕ್ರೂಟ್ಮೆಂಟ್ ಈ ಗೆಜೆಟ್ ಅಲ್ಲಿ ನೋಡಬಹುದು ಸ್ನೇಹಿತರೆ, ಇಲ್ಲಿ ಒಂದು ಕೆಲವೊಂದು ಒಂದು 60-70% ಆಫ್ ದ ಪೋಸ್ಟ್ ಏನಿದಾವೆ ಟೆಂಪರರಿ ಪೋಸ್ಟ್ ಇದಾವೆ, ಉಳಿದೆಲ್ಲ ಪರ್ಮನೆಂಟ್ ಪೋಸ್ಟ್ ಇದಾವೆ. ಯಾರ್ಯಾರು ನಾವು ಜಾಬ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ, ಎಸ್ಪೆಷಲಿ ವಾರ್ಡನ್ ಪೋಸ್ಟ್ ಗಳಿಗೆ ವೇಟ್ ಮಾಡೋರು, ನಾವು ಇದೊಂದು ಒಳ್ಳೆ ಅವಕಾಶ, ಇದನ್ನ ಅಪ್ಲೈ ಮಾಡಬಹುದು. ನಾವು ಈ ನೋಟಿಫಿಕೇಶನ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ವೆಬ್ಸೈಟ್ ಅಲ್ಲಿ ನೋಟಿಫಿಕೇಶನ್ ಆಗುತ್ತೆ, ನೋಟಿಫಿಕೇಶನ್ ಆದ ತಕ್ಷಣ ನಿಮಗೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಸಿಗುತ್ತೆ. ಅವಾಗ ನಾನು ಮತ್ತೆ ನೋಟಿಫಿಕೇಶನ್ ಆದ ತಕ್ಷಣ ನಿಮಗೆ ಇನ್ನೊಂದು ವಿಡಿಯೋ ಮುಖಾಂತರ ನಾನು ನಿಮಗೆ ನಿಮ್ಮ ಹತ್ರ ಬರ್ತೀನಿ. ಅಲ್ಲಿವರೆಗೂ ಈ ಗ್ಯಾಜೆಟ್ ಅನ್ನ ಸ್ವಲ್ಪ ನೀವು ಸ್ಟಡಿ ಮಾಡಿ ನೋಡ್ಕೊಂಡ್ರೆ ನೀವು ಯಾವ್ಯಾವ ಪೋಸ್ಟ್ ಗೆ ಎಲಿಜಿಬಲ್ ಆಗ್ತೀರ ಅನ್ನೋದನ್ನ ನೋಡ್ಕೊಂಡ್ರೆ ನೀವು ಅಪ್ಲೈ ಮಾಡಬಹುದು ಸ್ನೇಹಿತರೆ. ಬಿಕಾಸ್ ಇಲ್ಲೊಂದು ಮೇಜರ್ ರಿಕ್ರೂಟ್ಮೆಂಟ್ ನಡೀತಾ ಇದೆ, ಬಹಳ ಪೋಸ್ಟ್ ಗಳಿಗೆ ಕನ್ಫರ್ಮ್ ಆಗಿದೆ, ಇದೊಂದು ಒಳ್ಳೆ ಅವಕಾಶ, ನಾವು ಜಾಬ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ ಅಂದ್ರೆ. ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.